ರಾಜಕೀಯದಲ್ಲಿ ಆ ಫೆಸಿಲಿಟಿ ಇದೆ ಸರ್, ನಮಗೆ ನಮ್ಮ ರಾಜಕೀಯದಲ್ಲಿ ಆ ಫೆಸಿಲಿಟಿ ಇದೆ. ಎಲ್ಲೋದ್ರೂ ಡೋರ್ ಓಪನ್ ಮಾಡ್ತಾರೆ ಅಥವಾ ಯಾವುದೋ ಬಿಡ್ತಾರೆ, ನೀನವಾಗ ನಿನ್ನ ರಾಜಕೀಯದಲ್ಲಿ ಆ ಫೆಸಿಲಿಟಿ ಇದೆ. ನಮ್ಮ ಸಿನಿಮಾದಲ್ಲಿರೋ ಫೆಸಿಲಿಟಿ ನಿಮ್ಗೆ ಯಾವುದರಲ್ಲೂ ಇಲ್ಲ. ಶೂ ಹಾಕಿಸ್ತಾರೆ, ಶಾಕ್ಸ್ ಹಾಕಿಸ್ತಾರೆ, ಊಟ ಮಾಡಿಸ್ತಾರೆ, ಕೈ ತೊಳಸ್ತಾರೆ, ಕೈಗೆ ಬಟ್ಟೆ ಕೊಡ್ತಾರೆ, ನೀನು ಏನೇನು ತಿಂತೀಯ ಅದೆಲ್ಲ ತಿನ್ನಿಸ್ತಾರೆ, ಫೋರ್ಸ್ ಮಾಡಿ ತಿನ್ನಿಸ್ತಾರೆ. ಸಾಯಂಕಾಲ ಹೋಗ್ಬೇಕಾದ್ರೆ ಇಡೀ ಬಟ್ಟೆ ತೆಗೆದು ಅವರೇ ಬೇರೆ ಬಟ್ಟೆ ಹಾಕ್ತೀನಿ, ರಾಜಕೀಯದಲ್ಲಿ ಹಾಕ್ತೀನಿ, ಬರೀ ಬಟ್ಟೆ ಬಿಚ್ಚೋದು ಗೊತ್ತು, ನಿಮ್ಗೆ ಹಾಕ್ಸೋದು ಗೊತ್ತಿಲ್ಲ. ನೀನು ಹಿಂಗೆ ಅಂದ್ಬಿಟ್ರು ಸರ್, ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಇವ್ರ ಬಗ್ಗೆ ಒಂದು ಡೈಲಾಗ್ ಹೇಳೋದು, ಇವ್ರ ಬಗ್ಗೆ ವೆಲ್ಕಮ್ ಸ್ಪೀಚ್ ಹೇಳಬೇಕಾದ್ರೂ ಅಷ್ಟು ಭಾಳ ಹುಷಾರಾಗಿ ತುಗಿಸ್ಕೊಂಡು ಹೋದೆ. ಯಾಕೆಂದರೆ ಉಪೇಂದ್ರ ಫ್ಯಾನ್ಸು ಬೇಕಾದಷ್ಟು ಅವರೇ, ಅವರು ಓ ಅಂದ್ಬಿಡ್ತಾರೆ. ಜೇಸುದಾಸು ಎಸ್ ಪಿ ಬಾಲಸುಬ್ರಹ್ಮಣ್ಯಂದು ಆಯ್ತಲ್ಲ ಉಡುಪಿಯಲ್ಲಿ ಹಂಗಾಗೋಯ್ತದೆ, ಅದು ಹೇಳ್ತೀನಿ ನಾನು ನಿಮಗೆ ದೊಡ್ಡ ಕತೆ. ಸರಿ, ಶೋ ಎಲ್ಲ ಆಯಿತು, ಇವರೆಲ್ಲ ಬಂದೇ ಹೋಗಿ ಕೂತ್ಕೊಂಡ್ಬಿಟ್ರು. ಏಯ್ ನೀನು ಮಾಡಯ್ಯ, ನಮ್ಮನ್ನೇ ಯಾಕೆ ಕೊರ್ಸಿದ್ದೆ ಅಂದ್ಬಿಟ್ಟು ಅಂದ್ಬಿಟ್ರು. ಅಂಬರೀಷ್ ನೀನು ಮಾಡಯ್ಯ, ನೀನೇನಕ್ಕೆ ಬಂದಿರೋದು, ಎಲ್ಲರೂ ಮಾತಾಡ್ತಾವ್ರೆ, ನಾನು ಅಂಬರೀಷ್ ಅವ್ರು ಇನ್ನೂ ಮಾತಾಡಬೇಕು, ನೀನು ಮಾತಾಡು ಅಂದ್ಬಿಟ್ಟು ಹೋಗಿ ಕೂತ್ಕೊಂಡ್ಬಿಟ್ರು ಮಿಮಿಕ್ರಿ ಮಾಡು ಅಂತ. ಅವ್ರು ಹಂಗೆಲ್ಲ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಬಟ್ ಮಾತಾಡಿದ್ರು. ಉಪೇಂದ್ರನೂ ಮಾತಾಡಿದ್ರು, ಒಗ್ರು ಇಬ್ಬರು ಕೂತರು. ಶೋ ಶುರು ಮಾಡಿದೆ, ಸುಮಲತಾ ಕೂತವ್ರೆ, ಅಂಬರೀಷ್ ಅವ್ರ ಮಗನೂ ಕೂತವ್ರೆ. ಇದು ಪಾಯಿಂಟ್ ಗಮನಿಸ್ಬೇಕು. ಶೋ ಮಾಡಿದೆ, ನಾನು ಮಲಯಾಳಿ ಕನ್ನಡ ಅಲ್ಲಿ ಸೂಪರ್ ಕ್ಲಿಕ್ ಆಗೋಯ್ತು, ಯಾಕಂದರೆ ಎಲ್ಲ ಮಲಯಾಳೀಸ್ನ ನೋಡಿದವ್ರೆ ಅಲ್ವ ದುಬೈನು. ಆಮೇಲೆ ದುಬೈ ಮಣ್ಣಿಗೆ ನಮಸ್ಕಾರ, ಅದು ಇದು ಎಲ್ಲ ಚೆನ್ನಾಗಿ ಮಸಾಲೆ ಗಿಸಾಲ ಹಾಕಿ ಎಲ್ಲ ಒಂಥರ ಪ್ರೋಗ್ರಾಮ್ಗೆ ಒಂದು ಹೈಪ್ ಕೊಡಬೇಕು, ಅದೆಲ್ಲ ಕೊಟ್ಟಾಯ್ತು. ನಮ್ದೊಂದು ಇದೆ, ಜನಗಳನ್ನ ಹಿಂಗೆ ಹೈಪ್ ಮಾಡಬೇಕು. ನಾವು ಮಿಮಿಕ್ರಿ ಆರ್ಟಿಸ್ಟ್ ಏನು ಮಾಡಬೇಕು ಅಂದರೆ, ನಾನು ಹೇಳಿದ್ನಲ್ಲ, ಯಾರ್ಯಾರು ನಮ್ಗೆ ಏನೇನು ಕೊಟ್ಟರಲ್ಲ, ಸ್ಟೇಜ್ ಕೊಟ್ಟವರಲ್ಲ, ಅದಕ್ಕಿಂತ ಚೆನ್ನಾಗಾಗಿರಬೇಕು. ಆಮೇಲೆ ಆಡಿಯನ್ಸು, ಆಡಿಯನ್ಸಲ್ಲಿ ಶಿಸ್ತು ಇಲ್ಲದೆ ಹೋದರೆ ಶಿಸ್ತು ತಂದಿರಬೇಕು. ನಾವು ಆಡಿಯನ್ಸ್ ಎದ್ದು ಓಡಾಡ್ತಿದ್ರೆ ಅವ್ರು ಕೂತ್ಕೊಳ್ಳೋಂಗೆ ಮಾಡಬೇಕು ನಾವು, ಅದೆಲ್ಲ ನಮ್ಮ ಕೆಲಸ, ಅದಕ್ಕೆ ನಮ್ಮನ್ನು ಬಿಟ್ಟಿರೋದು. ಆಡಿಯನ್ಸ್ನ ಸರಿಪಡಿಸ್ಬೇಕು, ಯಾರು ಏನು ಮಾತಾಡಿದ್ರೂ ಜನ ಚಪ್ಪಾಳೆ ಹೊಡಿಬೇಕು, ಆ ಥರ ಅವ್ರನ್ನ ಬಿಲ್ಡಪ್ ಮಾಡಬೇಕು ನಾವು. ಅವ್ರು ಕೋಟ್ಯಾಧೀಶರಾಗಿರ್ಬೋದು, ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಇರ್ಬೋದು, ಮೆಸ್ಮರೈಸ್ ಮಾಡಿ ಕಲೆನ ಲೈಕ್ ಮಾಡೋಂಗೆ ಆ ಅಟ್ಮಾಸ್ಫಿಯರ್ನ ಚೆನ್ನಾಗಿ ಮಾಡಬೇಕು. ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಬಂದು ಹೋದ ಅಂದರೆ ಇನ್ಮೇಲೆ ಪ್ರೋಗ್ರಾಮ್ ಮಾಡೋದು ಭಾಳ ಸುಲಭಪ್ಪ. ಜನ ನಗಕ್ಕೆ ಶುರು ಮಾಡಿದ್ರು, ಚಪ್ಪಾಳೆ ಹೊಡಿಯೋಕ್ಕೆ ಶುರು ಮಾಡಿದ್ರು. ಆ ಥರ ಹದ ಮಾಡೋವಂಥ ವ್ಯಕ್ತಿಗಳು ನಾವು, ಅಲ್ಲ ನಾವು ದೊಡ್ಡ ವ್ಯಕ್ತಿ ಅಲ್ಲ, ಹದ ಮಾಡೋದು ಬೆಳೆಯೋದು ಆಮೇಲೆ ಬೆಳೀತದೆ. ಬೆಳೆಸೋರು ಅವ್ರು ಇರ್ತಾರೆ, ರೈತರು ಇವರು ಇರ್ತಾರೆ, ಫಲ ತಿನ್ನೋರು, ಬಟ್ ನಾವು ಹದ ಮಾಡೋರು. ನಾವು ನೆಕ್ಸ್ಟು ನನಗಿಂತ ಚೆನ್ನಾಗಿ ಬೇರೆಯವ್ರಿಗೆ ರೆಸ್ಪಾಂಡ್ ಮಾಡಬೇಕು ಅಂತ ಮಾಡಿಕೊಡ್ಬೇಕು ನಾವು. ಆ ಥರ ನಾನು ಲೆವೆಲಿಗೆ ಮಾಡಿ ಪ್ರೋಗ್ರಾಮು ಇನ್ನೆಲ್ಲ ನಗಿಸಿ 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 ಇಟ್ಟೆ, ನಾನು ಅದೆಲ್ಲ ಏನು ಮಾಡಿದೆ ಅಂತ ಹೇಳೋಕ್ಕೋಗಲ್ಲ. ಆದರೆ ಅವತ್ತು ರಾತ್ರಿ ಒಂದು ಇನ್ಸಿಡೆನ್ಸ್ ನಡೀತು ಸರ್. ಅಂಬರೀಷ್ ಅವರು ರೂಮಲ್ಲಿದ್ದಾರೆ ಮೇಲ್ಗಡೆ, ಸುಮಲತಾ ಅವರು ಮಗ ಅವರ ಆರ್ಗನೈಸರ್ ಕಡೆ ಅವರಿಂದ ಶಾಪಿಂಗ್ ಹೋಗ್ಬಿಟ್ರು. ಅಂಬರೀಷ್ ಅವರು ಒಬ್ಬರೇ ಕೂತವ್ರು ರೂಮಲ್ಲಿ. ಈಗ ನೀವು ಮೈಮ್ ನೋಡಿ, ಅಂಬರೀಷು ಹೆಂಗೆ ಮಾಡಿರ್ಬೋದು ಅಂತ ನಾನು ಕೆಳಗಡೆ ರೂಮಲ್ಲಿದ್ದೀನಿ. ಉಪೇಂದ್ರ ಗುರುಕಿರಣ್ ಅವರಿಬ್ಬರು ಏನೋ ರಿಲೇಷನ್ ಮನೆಗೇನೋ ಹೋಗ್ಬಿಟ್ಟವ್ರೆ, ಫೋನ್ ಎತ್ಕೊಂಡ್ರು. ಇದು ಫೋನ್, ದಯಾ ರೂಮಿಗೆ ಬರ. ಕಿವಿದು ಇಟ್ಕೊಳ್ಳಲ್ಲ, ಆಗಲ್ಲ ಸರ್ ನಾನು ಸ್ವಲ್ಪ ಕೆಲಸ ಇದೆ, ಏನು ಹೇಳೋಕ್ಕಾಗಲ್ಲ. ರೂಮಿಗೆ ಬರಯ್ಯ, ಅಷ್ಟೇ ಕೇಳೋದಷ್ಟೇ. ಅದೇ ಈ ಮಹಾರಾಜರು ಹೇಳಲ್ಲ, ಹೇಳ್ತಾರೆ ನಾವು ಕೇಳಬೇಕು ಅಂತಲ್ಲ. ನಾನು ಹಟ ಹಟ ಕಟ ಡ್ರೆಸ್ಸಲ್ಲಿ ಹಾಕ್ಕೊಂಡು ಓಡೋದೆ, ಬಾಗಿಲು ಇಷ್ಟು ತೆಗೆದಿದೆ. ಬಾರ್ಯ ಇಲ್ಲಿ ಯಾವನು ಮಾಡ್ತಾ ಇಲ್ಲ ಬಾಯಿಲಿ ಅದು. ನಾನು ಮೆತ್ತಗೆ ಬಾಗಿಲು ತೆಗೆದು ಅದೇ ಕಿಣಕ್ ನೋಡ್ತೀಯ, ಬರೆ ಒಬ್ಬನೇ ಇದ್ದೀನಿ ಬೈಲ್, ಅಷ್ಟೇ ಹೇಳಿದ್ದು. ನೋಡ್ತಾ ಇಲ್ಲ ನನ್ನ. ನಾನು ಹಿಂಗೆ ನೋಡ್ಕೊಂಡು ಬಂದೆ. ಕೂತ್ಕೊಂಡೆ ಬೇಡ ಸರ್, ಬೇಡ ಸರ್. ಆಯ್ತು ಸರ್, ಒಂದು ಸತಿ ಎಬ್ಬರಿಸ್ರು ಜಾಬಿಟೆ ತೊಗಟಕಟಕಟಕಟಕಟಕ ಎಲ್ಲ ರೆಡಿ ಮಾಡಿದೆ. ಫ್ರಿಡ್ಜ್ ಎಲ್ಲ ಐತೆ ನೋಡಿ, ನೀರು ಬಾಗಿಲಿಗೆ ಕತ್ತೇನು ಸರ್. ಅರ್ಧ ಗಂಟೆ ಏನು ನೋಡುವೆ, ಎದ್ದು ನೋಡಿದೆ. ಏನು ಎರಡು ಮೂರು ಮಾತಾಡಿದ್ರು ಅಷ್ಟೇ ಅರ್ಧ ಗಂಟೆ ಆಗೋಯ್ತು. ಅವ್ರು ಎರಡು ಮೂರು ಮಾತಾಡಿದ್ರೆ ಅರ್ಧ ಗಂಟೆ ಆಗೋಯ್ತದೆ. ನಾನು ಅವರು ಅಷ್ಟೇ ಅಲ್ಲ ಬೈ, ಬೇರೆ ಯಾರು ಇಲ್ಲ. ಬೇರೆ ಇದ್ದರೆ ಅವ್ರು ಇವ್ರನ್ನ ಬೈಯೋರು, ಸದ್ಯ ನನ್ನ ಬೈತಾರೆ, ಬಟ್ ಯಾರೋ ಇದ್ರೇ ಬೈದರೆ ಚಂದ, ಅವ್ರೊಬ್ಬರೇ ಇದ್ದರೆ ಬೈಯಲ್ಲ.
ನನಗೆ ಹೈಲೈಟ್ ಏನಂದರೆ ಸ್ವಲ್ಪ ಹೊತ್ತಾದಮೇಲೆ ಸುಮಲತಾ ಬಂದರು, ಅವ್ರ ಕಡೆಯವರು ಅವ್ರ ಜೊತೆಯಲ್ಲಿ ಶಾಪಿಂಗ್ ಹೋದವ್ರು ಬಂದರು, ಕೂತಿದ್ರು ಎಲ್ಲರೂ, ಫೋಟೋ ಇದೆ ನನ್ನ ಹತ್ರ ಅದೆಲ್ಲ, ಅಂಬರೀಶ್ ಅವ್ರ ಮಗ ಎಲ್ಲ ಬಂದರು. ತಿರ್ಗಿ ಇವ್ರದ್ದು ಶುರು ಆಯಿತು ಸರ್, ಒಂದು ವ್ಯಕ್ತಿತ್ವ ಓಪನ್ ಆಯ್ತು ಅವಾಗ. ಅಂಬರೀಷ್ದು ಒಂದು ವ್ಯಕ್ತಿತ್ವ, ನಾನು ನೋಡಿದ್ದು ಅಂಬರೀಷು ಅಂತ ಹೇಳೋದಕ್ಕೆ ಅದೊಂದು ಒಂದು ವರ್ಡ್ ಸಾಕು. ಏನು ಅಂದರೆ, ನನಗೆ ನೀವು ದುಬಾಯ್ಗೆ ಹೋಗಿದ್ದು ಈ ಶಾಪಿಂಗ್ ಮಾಡಿದ್ದೆಲ್ಲ ಏಮಿ, ಐ ಡೋಂಟ್ ಕೇರ್. ಓ ಶಾಪಿಂಗ್ ನಾನು ನೋಡಿದ್ದೀನಿ, ಅದೇನು ನೋಡ್ತೀಯ ತಿರ್ಗ, ನಾನು ಬರಲ್ಲ ಶಾಪಿಂಗ್, ಯಾವುದಕ್ಕೂ ಹೋಗಲ್ಲ. ನಿಮ್ಗೇನು ಆಗಬೇಕು, ನನಗೆ ಯಾವುದು ಬೇಕಾಗಿಲ್ಲ, ಎಲ್ಲ ನೀವು ಮಾಡ್ಕೊಂಬನಿ, ನನಗೇನು ಬೇಕಾಗಿಲ್ಲ, ನಾನು ಇಲ್ಲ ಎಲ್ಲ ನೋಡಿರೋದು. ನೋ ಎಲ್ಲ ಸರ್ ಇಲ್ಲಿ ಅದು ಮರಳಲ್ಲಿ ಕಾರ್ ಓಡಿಸೋದು, ನನ್ನ ಮಗನೇ 14 ರೂಪಾಯಿ ಹಂಗೆ ಓಡಿಸ್ತೀನಿ ಮಗ. ನನಗೆ ಒಂದೇ ಒಂದು ಖುಷಿಯಾಗಿದ್ದು, ನನ್ನ ಹೆಂಡತಿ ಮಕ್ಕಳು ನಕ್ಕರು ಸರ್. ಒಂದು ನಿಮಿಷ ನನಗೆ ಶಾಕ್ ಆಗ್ಬಿಟ್ಟೆ, ನನ್ನ ಹೆಂಡತಿ ಮಕ್ಕಳಿಬ್ಬರು ನಕ್ಕರಲ್ಲ, ನೆನೆ ಚೆನ್ನಾಗಿ ನಕ್ಕರು ಕೂತ, ಅದು ನೋಡಿ ಖುಷಿ ಆಗ್ಬಿಟ್ಟು. ಸರ್ ನೀವು ಇಲ್ಲ ಅಂಬರೀಷ್ ರಫ್ ಅಂತೀರಿ, ಅವ್ರ ಜೀವನದಲ್ಲಿ ದೊಡ್ಡ ಆಸೆ ಏನು ಸಂತೋಷ ಏನಾಗಿದೆ, ನನ್ನ ಹೆಂಡತಿ ಮಕ್ಕಳು ನೆನ್ನೆ ನಗ್ನಗ್ತಾ ಇದ್ರು ಶೋನಲ್ಲಿ. ಅದು ಕ್ರೆಡಿಟು ದಯಾನಂದ್ಗೆ, ಆ ಮಲಯಾಳಿ ಕನ್ನಡ ಮಾಡಿದಾಗ ಅವ್ರು ಹೈಯೆಸ್ಟ್ ನಗ್ತಾ ಇದ್ರು, ನಂಗೆ ಸಾಕು ಹೋಗೋ ದುಬಾಯ್ ಬದಲಿಗೆ ಸಾರ್ಥಕ ಆಯಿತು ಅಂದ್ರು ಸರ್. ನಾನೇನಾಗಬೇಕು, ನನಗೆ ಸಂತೋಷ ಅಲ್ಲಾಗಿದ್ದು ಆಶ್ಚರ್ಯ ಆಗಿದ್ದು, ಈ ಮನುಷ್ಯನ ಹತ್ರ ಇಷ್ಟು ಸ್ಮೂತ್ ಹೃದಯ ಇದೆಯಾ, ಇಷ್ಟು ಒಳ್ಳೆ ಚಿಂತನೆ ಇದೆಯಾ, ಇದನ್ನು ನಾನು ರಫಾಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಇಡೀ ದುಬಾಯ್ಗೆ ಬಂದೀಗ ನನ್ನ ಹೆಂಡತಿ ಮಕ್ಕಳು ನಕ್ಕರಲ್ಲ ನಂಗೆ ಸ್ವಲ್ಪ ಹೊತ್ತು ಸಾಕು ನನಗೆ ಅಂದ್ಬಿಟ್ರು. ಅದನ್ನು ನಾನು ಹೇಳೋ ಸ್ಟೈಲಿಂಗೆ ಅವ್ರು ಹೇಳೋದು ಹಂಗೆ, ಬೇಡ ನೀನು ಏನು ಕೇಳೋಕ್ಕೆ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ, ಐ ಡೋಂಟ್ ಕೇರ್. ಸರ್ ನಾನು ಅದಕ್ಕೆ ಹೇಳೋದು, ಎಲ್ಲ ವ್ಯಕ್ತಿಗಳ ಒಳಗಡೆನೂ ಒಂದು ದೇವರಿದ್ದಾರೆ, ನಾವು ಆ ಗರ್ಭಗುಡಿನ ಓಪನ್ ಮಾಡಲ್ಲ ಅಷ್ಟೇ, ಯಾರೂ ಕೆಟ್ಟವರಿಲ್ಲ ಈ ಪ್ರಪಂಚದಲ್ಲಿ. ಅಷ್ಟು ರಫಾಗಿ ಮಾತಾಡೋ ಅಂಬರೀಷ್ ಅವ್ರಿಗೆ ಆಸೆ ಇರೋದು ಹೆಂಡತಿ ಮಕ್ಕಳು ನಗ್ನಗ್ತಾ ಇರಬೇಕು. ಆಮೇಲೆ ಹೇಳೋದು, ಜನ ನಕ್ಕರು ಕೂಡ ಸಾಕು ಹೋಗ, ಅಲ್ಲ ನಮ್ಮ ಪ್ರೋಗ್ರಾಮ್ ಹಂಗಾಯ್ತು ಬೇಜಾರು, ಜನ ನಕ್ಕರಲ್ಲ ನಿನಗೆ, ಯಾವನ್ ಏನು ಹೇಳಬೇಕು, ಜನ ಹೇಳ್ತಾರೆ ಆಡಿಯನ್ಸ್ ಅವ್ರು, ನೀನು ಯಾವನ್ ನಾನು ಯಾವನ್ ಹೇಳ. ಸರ್ ಎಲ್ಲ ಸಿದ್ಧಾಂತಗಳು ಇದೆ, ಎಲ್ಲ ವೇದಾಂತಗಳು ಇದೆ ಅವ್ರ ಹತ್ರ, ಬಟ್ ಅದು ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ. ಊಟ ಹಾಕಿಲಿ ಊಟ ಸರ್, ಸುಮಲತಾ ಅವ್ರು ಒಂದು ಮಾತಂದರು, ಊಟ ಬಡಿಸ್ಬೇಕಾದ್ರೆ ನಾನು ನಿಮಗೇನು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಹೆಂಗೆ ಬೇಕು, ಭಾಳ ಹುಷಾರಾಗಿರಬೇಕು ಸರ್ ಹತ್ರ ಊಟ ಬಡಿಸ್ಬೇಕಾದ್ರೆ ಯಾರಾದರೂ. ಯಾಕೆ ಅಂದರೆ ಯಾರಿಗಾರು ಒಂದು ಚೆನ್ನಾಗಿ ಬಡಿಸೋದು ಕಮ್ಮಿ ಬಡಿಸೋದು ಇದ್ದರೆ ಏನಾದ್ರು ನೆಪ ಹೇಳಿ ಎದ್ದೋಗ್ಬಿಡ್ತಾರೆ ಅಂತ. ಹ್ಞೂ, ಬಡಿಸುವಾಗ ಎಲ್ಲರಿಗೂ ಈಕ್ವಲೆಂಟಾಗಿ ಬಡಿಸ್ಬೇಕು, ಇವ್ರಿಗೇನಾದ್ರು ಒಳ್ಳೆ ಪೀಸು ಹಾಕೋದು, ಒಳ್ಳೆ ಕ್ರೀಮ್ ಇಡೋದು, ಆಮೇಲೆ ಅವ್ರಿಗೆ ಬಟ್ಲಲ್ಲಿ ಕೊಡೋದು, ಇದನ್ನು ನೋಡ್ತಾ ಇರ್ತಾರಂತೆ, ಊಟ ಮಾಡ್ರೆ ಅಂತ ಎದ್ದೋಗ್ಬಿಡ್ತಾರೆ. ಇದು ಅವ್ರ ಮಿಸ್ಸಸ್ಗೆ ಅಷ್ಟೇ ಗೊತ್ತಿರೋದು, ಅವರು ಅದನ್ನು ಹೇಳೋದು ಭಾಳ ಹುಷಾರಾಗಿರಬೇಕು, ನೀವು ಅಂದ್ಕೊಂಡಷ್ಟು ಈಸಿಯಾಗಿರಲ್ಲ ಅವರು, ಬಿಡಿ ನೀವೇನು ಹೇಳಿದ್ರು ಕೇಳ್ತಾರೆ ಅವರು ಆರಾಮಾಗಿದ್ರೆ ಅಂದರೆ ಭಾಳ ಸೆಂಟಿಮೆಂಟು. ನಾನು ಆವಾಗಲೇ ಅವ್ರ ಹತ್ರ ಕೇಳಿದ್ರು ಅಷ್ಟೊಂದು ಸೀರಿಯಸ್ ಸೆಂಟಿಮೆಂಟು, ಯಾರಿಗಾರು ಏನಾದ್ರು ಕೊಡಬೇಕಾದ್ರೆ ಕ್ಲೀನಾಗಿರಬೇಕು ಚೆನ್ನಾಗಿರಬೇಕು, ಬಟ್ ಅದು ಯಾವುದು ಮುಂದೆ ತೋರಿಸ್ಕೊಳ್ಳಲ್ಲ, ಹೆಚ್ಚು ಕಮ್ಮಿ ಆದರೆ ಎಗ್ರೋ ಎದ್ದೋಗ್ಬಿಡ್ತಾರೆ. ಅವ್ರು ಯಾಕೆ ಇವತ್ತೂ ಎಲ್ಲರ ಮನಸ್ಸೊಳಗೂ ಇದ್ದಾರೆ ಅಂದರೆ, ಬಿಕ ಬಂದು ಕೂತ್ಕೊತಾರೆ, ಅವ್ರಿಗೆ ಮಂಡ್ಯ ಅಂದರೆ ಪಂಚಪ್ರಾಣ ಅದ, ಈಗ ಬಂದು ಕೂತ್ಕೊಳ್ತಾನೆ, ಏಯ್ ನಮ್ಮ ಮಂಡ್ಯದ ಬಗ್ಗೆ ಹೇಳಯ್ಯ, ಸ್ಟೇಜ್ ಮೇಲೆ ನಾನಿದ್ದೀನಿ ದೊಡ್ಡ ಸ್ಟೇಜು, ನಮ್ಮ ಮಂಡ್ಯದ ಬಗ್ಗೆ ಹೇಳಯ್ಯ. ಯಾವುದು ಚಿಕ್ಕ ಹುಡುಗಂತಾರ, ಈ ಪೋಲಿ ಹುಡುಗರು ಕೂಗ್ತಾರೆ ಅಥವಾ ಈ ತುಂಟು ಹುಡುಗರು ಕೂಗ್ತಾರೆ ಅಂತಲ್ಲ, ಆ ಥರ ನಮ್ಮ ಮಂಡ್ಯದ ಬಗ್ಗೆ ಹೇಳಯ್ಯ ಅಂತಾರೆ. ಅವ್ರನ್ನ ನೀವು ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ ಸರ್, ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ, ಅವ್ರು ಯಾವತ್ತೂ ದೊಡ್ಡಸ್ಗೆ ತೋರಿಸ್ಕೊಳ್ಳೇ ಇಲ್ಲ. ಒಂದು ಸತಿ ಯಾವುದೋ ಒಂದು ಫಂಕ್ಷನ್ಗೆ ಯಾರೋ ಪಕ್ಕದಲ್ಲಿ ಕೂತವ್ರು ಹೇಳ್ಬಿಟ್ರು, ರಾಜಕೀಯದಲ್ಲಿ ಆ ಫೆಸಿಲಿಟಿ ಇದೆ ಸರ್ ನಮಗೆ, ನಮ್ಮ ರಾಜಕೀಯದಲ್ಲಿ ಆ ಫೆಸಿಲಿಟಿ ಇದೆ, ಎಲ್ಲೋದ್ರೂ ಡೋರ್ ಓಪನ್ ಮಾಡ್ತಾರೆ ಅಥವಾ ಯಾವುದೋ ಬಿಡ್ತಾರೆ. ನೀನುವಾಗ ನೀನು ರಾಜಕೀಯದಲ್ಲಿ ಆ ಫೆಸಿಲಿಟಿ ಇದೆ, ನಮ್ಮ ಸಿನಿಮಾದಲ್ಲಿರೋ ಫೆಸಿಲಿಟಿ ನಿಮ್ಗೆ ಯಾವುದರಲ್ಲೂ ಇಲ್ಲ. ಶೂ ಹಾಕಿಸ್ತಾರೆ, ಶಾಕ್ಸ್ ಹಾಕಿಸ್ತಾರೆ, ಊಟ ಮಾಡಿಸ್ತಾರೆ, ಕೈ ತೊಳಸ್ತಾರೆ, ಕೈಗೆ ಬಟ್ಟೆ ಕೊಡ್ತಾರೆ, ನೀನು ಏನೇನು ತಿಂತಿ ಅದೆಲ್ಲ ತಿನ್ನಿಸ್ತಾರೆ, ಫೋರ್ಸ್ ಮಾಡಿ ತಿನ್ನಿಸ್ತಾರೆ. ಸಾಯಂಕಾಲ ಹೋಗ್ಬೇಕಾದ್ರೆ ಇಡೀ ಬಟ್ಟೆ ತೆಗೆದು ಅವರೇ ಬೇರೆ ಬಟ್ಟೆ ಹಾಕ್ತೀನಿ, ರಾಜಕೀಯದಲ್ಲಿ ಹಾಕ್ತೀನಿ, ಬರೀ ಬಟ್ಟೆ ಬಿಚ್ಚೋದು ಗೊತ್ತು, ನಿಮ್ಗೆ ಹಾಕ್ಸೋದು ಗೊತ್ತಿಲ್ಲ ನೀನು, ಹಿಂಗೆ ಅಂದ್ಬಿಟ್ರು ಸರ್. ನಮ್ಮ ಸಿನಿಮಾದಲ್ಲಿರೋ ಫೆಸಿಲಿಟಿ ನಿಮ್ಮ ರಾಜಕೀಯದಲ್ಲಿ ಏನೇ ಆಯಿತು ಏಂಥದ್ದು ಇಲ್ಲ. ಸಿನಿಮಾದಲ್ಲಿ ಒಂದು ಸತಿ ಬಂದುಬಿಟ್ಟು ಅವ್ನಿಗೆ ರೋಗ ಅಂಟ್ಕೊಂಡಂಗೆ ಎಲ್ಲೋದ್ರೂ ಅವ್ನು ವಾಪಸ್ ಸಿನಿಮಾಗೆ ಬರಲೇಬೇಕು. ಆ ಥರ ಫೆಸಿಲಿಟಿ ಕೊಡ್ತೀವಿ ನಾವು, ಯಾರೂ ಕೊಡೋಲ್ಲ ರಾಜಕೀಯದಲ್ಲಿ. ನಾನು ನಿಮ್ಗೆ ರಾಜಕೀಯ ಕಂಡ್ರೆ ನಮ್ಗೆ ಹಂಗಲ್ಲ, ನಿಮಗೆ ರಾಜಕೀಯದಲ್ಲಿ 5 ವರ್ಷ ಅಷ್ಟೇ, ನಮ್ದು ಇಡೀ ಲೈಫ್ ಲಾಂಗು ಕಣಯ್ಯ. ನಮ್ಮ ಮಕ ನೋಡಿದ ತಕ್ಷಣ ಇಂಥ ಸಿನಿಮಾಲ್ ಮಾಡಿದವ್ರೆ ಅಂತಾರೆ ಗೊತ್ತಾ, ಏಯ್ ನಮಗೆ ಇದರಲ್ಲಿ ಕೊಡ ನೆಮ್ಮದಿ, ನೀವು ಯಾರು ಕೊಡೋಕ್ಕಾಗ. ಬೈದರು 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 ಸರ್ ಅವ್ರಿಗೆ, ಭಾಳ ದೊಡ್ಡವರು ಅವರು, ಅವ್ರು ನಗ್ತಾನೆ ಅವರೇ, ನಗ್ತಾನೆ ಅವರೇ, ನಗ್ತಾನೆ ಅವರೇ.
ನಾನು ಸರ್ ನಿಮ್ಗೇನು ಬೇಜಾರಾಗಿಲ್ವ ಅಂದರೆ ಎಷ್ಟೊಂದು ವಿಷಯ ಕಲ್ತವಲ್ವಾ ಅಂತಾರೆ. ನಿಮ್ಮ ಸಿನಿಮಾದ್ರ ಬಗ್ಗೆ ನಿಮ್ಮ ಸಿನಿಮಾ ಬಗ್ಗೆ ನಮ್ಗೆ ಗೌರವ ಜಾಸ್ತಿ ಆಗೋಯ್ತು ಅಂತಾರೆ ಅವರು. ನೋಡಿ ಮಾತಾಡ್ತಾ ಮಾತಾಡ್ತಾ ಆ ಸಿನಿಮಾನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅವರು, ಯಾವತ್ತೂ ಬಿಟ್ಕೊಟ್ಟಿಲ್ಲ ಸಿನಿಮಾನ. ನಿಮಗೆ ಯಾವುದೇ ಒಂದು ಸಮಸ್ಯೆ ಆದರೆ ಅಂಬರೀಷ್ ಇದ್ದರೆ ಅದಕ್ಕೆ ಇಮಿಡಿಯೇಟ್ ಯಸ್ ನಾ ಮಾಡ್ತೀನಿ ಅಂತಾರೆ. ಸರ್ ಸಮಸ್ಯೆಗಳನ್ನು ಎದುರಿಸ್ತಾನಲ್ಲ ಸರ್ ಅವನು ನಾಯಕ, ಸುಮ್ಮನೆ ದುಡ್ಡು ಕಿತ್ಕೊಂಡು ದುಡ್ಡು ಕೊಟ್ಟು ಇರಲ್ಲ ಅದೆಲ್ಲ ನಾಯಕ. ನೀ ಬರ ನೀ ಕೂತ್ಕ ನಾ ಹೇಳ್ತೀನಿ. ಯಾರಿದ್ದಾರೆ ಒಂದು ವಾಯ್ಸ್ ಆ ಥರದ್ದು? ಆ ಥರ ವಾಯ್ಸೇ ಇಲ್ಲ, ಬಟ್ ಇರ್ತಾರೆ ನೆಕ್ಸ್ಟ್ ಬರ್ತಾರೆ. ಎಲ್ಲ ಕಾಲದಲ್ಲೂ ಒಬ್ಬೊಬ್ಬರು ವಾಯ್ಸ್ನವ್ರು ಇದ್ದರು, ಈಗ ಅಂಬರೀಷ್ ಸ್ವಲ್ಪ ದಿವಸ ನಮ್ಗೆ ಗ್ಯಾಪ್ ಆಗ್ತಾ ಇನ್ನೊಬ್ರು ಯಾರು ಬರ್ತಾರೆ, ಇಷ್ಟರಲ್ಲ ಬರ್ತಾರೆ ನೋಡಿ ಇರ್ತಾರೆ. ಯಾಕೆಂದರೆ ಸೂರ್ಯ ಚಂದ್ರ ಇದ್ದೇ ಇರ್ತಾನೆ, ಅದೆಲ್ಲ ಎಲ್ಲೂ ಹೋಗಲ್ಲ. ಇವತ್ತು ಮುಳುಗ್ತದೆ ನಾಳೆ ಬರುತ್ತೆ. ಆ ಥರ ಇವರು ಯಾರು ದೊಡ್ಡ ದೊಡ್ಡವರು ಇನ್ನೂ ಬರ್ತಾರೆ. ಬಟ್ ಅಂಬರೀಷ್ ಥರ ವ್ಯಕ್ತಿತ್ವ ಬರಲ್ಲ ಸರ್, ಅಂಬರೀಷ್ ಥರ ವ್ಯಕ್ತಿತ್ವ. ನೀವು ತಿರ್ಗಿ ಅದೇ ನಾನು ಅದೇ ವರ್ಡ್ ಹೇಳಬೇಕಾಗಿತ್ತು ಎಲ್ಲ ಎಪಿಸೋಡಲ್ಲಿ. ಏನು ಅಂದರೆ ನೀವು ಬಾಕಿದೆಲ್ಲ ನೋಡಬೇಡಿ, ಅದು ಅವ್ರ ಪ್ರೈವೇಟು, ಅವ್ರು ದುಡ್ಡು ಕಳೆದಿದ್ದು ಕೊಟ್ಟಿದ್ದು ಗಳಿಸಿದ್ದು. ನಾನು ಆಪ್ರೇಷನ್ ಅಂಥದ್ದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅಲ್ಲಿಂದ ಬರ್ತಾವ್ರೆ, ನಾನು ಹೋಗಿ ಹಿಂಗೆ ನಿಂತ್ಕೊಂಡು ಮಾತಾಡಬೇಕು ಯಾಕಂತ ಹಿಂಗೆ ನೋಡಿದ್ರು ನಂಗೆ ಡೈಲಾಗೆ ಬರ್ತೋಯ್ತು, ಡೈಲಾಗೆ ಬರ್ತೋಯ್ತು. ಯಾಕೆ ಗುರುವೇ ಏನಾಯಿತು ಅಂದರು. ಫ್ಯಾಕ್ಟ್ ಏನು ಅಂತ ಇವತ್ತು ಹೇಳ್ತೀನಿ. ಅಂಬರೀಷ್ ಬಂದು ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡಿದ್ರಲ್ಲ, ನಾನು ಡೈಲಾಗ್ ಹೇಳೋ ಬದಲು ಅಂಬರೀಷ್ ಕಣ್ಣೇ ನೋಡ್ತಾ ಇದ್ದೆ. ಓ ಈ ಕಣ್ಣು ಹಿಂಗೆ ಮಾಡಬೇಕು, ಈ ಕಣ್ಣು ಹಿಂಗೆ ಮಾಡಬೇಕು, ಬಾಯಿ ಹಿಂಗೆ ಮಾಡಬೇಕು. ನಾನು ಮಿಮಿಕ್ರಿ ಮಾಡ್ತಾ ಇದ್ದೀನಿ ಅಲ್ಲಿ, ಕಲಿತಾ ಇದ್ದೀನಿ, ಇಲ್ಲಿ ರೀಲ್ ಓಡ್ತಾ ಇದೆ. ದೊಡ್ಡ ಪಿಕ್ಚರು ಆಪ್ರೇಷನ್ ಅಂತ ದೊಡ್ಡ ಪಿಕ್ಚರ್. ಆ್ಯಕ್ಚುಲಿ ಅದು ಭಾಳ ದೊಡ್ಡ ಹಿಟ್ ಆಗಬೇಕಾಗಿತ್ತು ಆ ಟೈಮ್ಗೆ ರಿಲೀಸ್ ಆಗಿದ್ದರೆ. ಅದಾದಮೇಲೆ ಇಂಡಿಯನ್ ಬಂದಾದ್ಮೇಲೆ ಬಂದ್ಬಿಡ್ತು. ಇಂಡಿಯನ್ಗಿಂತ ಮುಂಚೆ ಉಪೇಂದ್ರ ಪ್ಲ್ಯಾನ್ ಮಾಡಿದ್ದು ಸಿನಿಮಾ ಇಂಡಿಯನ್ ತಾತ್ನಂತ ಇತ್ತು ಇದು. ಬಟ್ ಏನು ಮಾಡ್ತೀರಿ, ಅದು ಕಾರಣಾಂತರಗಳಿಂದ ಲೇಟ್ ಆಯಿತು. ಅಂದರೆ ಅದ್ಭುತವಾದ ಸಿನಿಮಾ ಉಪೇಂದ್ರ ಅವ್ರದ್ದು, ಒಂದು ಕೂಸದು, ಅಷ್ಟು ಚೆನ್ನಾಗಿ ಮಾಡಿದರು. ಅದಲ್ಲದೆ ಅಂಬರೀಷ್ ಅವರು ನನಗೆ ಫಂಕ್ಷನ್ಸ್ ಕರ್ಕೊಂಡು ಹೋಗೋರು. ಅಂಬರೀಷ್ ಅವರು ಮೊದಲು ಫಂಕ್ಷನನ್ನು ಕರ್ಕೊಂಡೋಗಿದ್ದು ನಾನು ಮರೆಯೋಕ್ಕಾಗಲ್ಲ. ಮನೆಯ ಮಂತ್ರಾಲಯ ಶೂಟಿಂಗ್ ನಡೀತಾ ಇದೆ, ಭಾರ್ಗವ ಡೈರೆಕ್ಟ್ರು ಕಂಠೀರವ ಸ್ಟುಡಿಯೋದಲ್ಲಿ ನಾನು ಡಾಕ್ಟರ್ ರೋಲ್ ಮಾಡ್ತಾಯಿದ್ದೀನಿ. ಹೊರಗಡೆ ನನಗೊಂದು ಫೋನ್ ಬಂತು ಬೂತಲ್ಲಿ, ನಮ್ಮ ಹತ್ರ ಎಲ್ಲ ಮೊಬೈಲ್ಗೆ ಬೇಲೆ. ನನಗೆ ಯಾರೋ ಬಂದ್ಬಿಟ್ಟು ಫೋನ್ ಬಂದಿದ್ದು, ನನಗೆ ಯಾರು ಫೋನ್ ಮಾಡ್ತಾರೆ ಪ್ರಸಾದ್ ಸ್ಟುಡಿಯೋಲ್ಲಿ, ಕಂಠೀರವ ಸ್ಟುಡಿಯೋಗೆಲ್ಲ ನನಗೆ ಫೋನ್ ಮಾಡೋರು ಯಾರು? ಡೌಟಲ್ಲಿ ಹೋಗಿದ್ದೆ. ನೋಡಿದ್ರೆ ಅಂಬರೀಷ್ ಅವರು, ಏ ಬರ್ತಾಯಿದ್ದೆ ಅಂತ ಅವತ್ತು ಯಾವತ್ತೋ ಹೇಳಿದರು ಮೂರು ನಾಲ್ಕು ದಿವಸದಿಂದೆ. ನಾನು ಕೈ ಕೊಟ್ಬಿಟ್ಟಿದ್ದೆ, ಹೋಗಲ್ಲ ನಾನು ಯಾಕೆ ಹೋಗಲಿ. ಅಯ್ಯೋ ಏನಕ್ಕೆ ಅಂದರೆ ನಾನು ಅಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿ ಅಭ್ಯಾಸ ಇಲ್ಲ, ನಮ್ಮ ಚಿಕ್ಕದೆಲ್ಲೋ ಮಾಡ್ತೀವಿ, ಇದು ಸ್ಟೇಡಿಯಮಲ್ಲಂತೆ, ನಾನು ಹೋಗಬಾರ್ದು ಅಂತಿದ್ರೆ ಅಂಬರೀಷ್ ಎಲ್ಲಿಡ್ತಾರೆ, ಹುಡುಕ್ಬಿಟ್ಟವ್ರೆ, ನಾನು ಕ್ಲೀನಾಗಿ ಹುಡುಕ್ಬಿಟ್ಟವ್ರೆ ಎಲ್ಲಿದ್ದೀನಿ ಅಂತ. ಅದೇ ಇವತ್ತು ಸಾಯಂಕಾಲ ಗೊತ್ತಲ್ಲ ನೀನು ನನಗೆ. ಸರ್ ಸರ್ ಅದು ನಾನು ಏನಿಲ್ಲ. ಅಲ್ಲ ಸರ್ ನಾನೇ ಆಗಬೇಕು, ಬಾಯ್ ಮೆಚ್ಕೊಂಡಲ್ಲಿ ಜಯ ಜಗ್ಗಿಗೆ ಫೋನ್ ಕೊಡು. ನೋಡಿದ್ರೆ ಜಯ ಜಗದೀಶಲ್ಲಿ ಕೊಟ್ಟೆ, ಅವ್ನು ಕರ್ಕೊಂಬಂದ್ಬಿಟ್ಟು ಹೇಳ್ಬಿಟ್ಟವ್ರೆ, ಸರ್ ನಾನು ಏನು ಮಾಡಲಿ, ನನಗದು ಹೋಗೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ನಾನು ಈ ಸೈಡ್ನಲ್ಲಿ ನಾನು ಮಾಡಿರೋ ಮಿಮಿಕ್ರಿದು ಫೋಟೋ ಎಲ್ಲ ಇಟ್ಕೊಂಬಿಟ್ಟು, ಸರ್ ಇದರೆಲ್ಲ ಈ ಥರ ಮಿಮಿಕ್ರಿ ಮಾಡ್ತೀನಿ ನಾನು ಅಂತ ಶೋ ಕೇಳೋ ಕಾಲದವ್ನು ನಾನು. ನನ್ನ ಹತ್ರ ಅವಾಗಷ್ಟೇ ಒಂದು ಸ್ಕೂಟರ್ ತೊಗೊಂಡಿದ್ದೀನಿ, ಬಜಾಜ್ 150. ಏನು ಮಾಡೋದು ನಾನು? ಸೊ ಇಲ್ಲಿ ನೋಡಿದ್ರೆ ಡೈಲಾಗೆಲ್ಲ ಇತ್ತು, ಅನಂತನಾಗೂ ಭಾರತಿ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಮನೆಯ ಮಂತ್ರಾಲಯ ಡಾಕ್ಟ್ರು ನಾನು, ಅನಂತನಾಗೆ ಕ್ಯಾನ್ಸರ್ ಇದೆ ಅಂತ ಹೇಳೋ ಸೀನ್ ಅದು. ಹೇಳ್ಬಿಟ್ಟು ವಾಪಸ್ ಬಂದ ತಕ್ಷಣ, ನಡೆಯಪ್ಪ ನಾನು, ಸರ್ ನೀವು ಜಯ ಜಗದೀಶ್ ಜೀಪ್ ಅಲ್ವಾ, ಸರ್ ನೀವು ನಡೀರಿ ಸರ್ ನಾನು ಬರ್ತೀನಿ ಹಿಂದೆನೆ ಅಂತ. ಜಯ ಜಗದೀಶ್ ಸರ್ ನನಗೆ ಭಾಳ ರೆಸ್ಪೆಕ್ಟ್ ಅವ್ರನ್ನ ಕಂಡ್ರೆ, ಯಾಕೆಂದರೆ ಫಸ್ಟು ನನ್ನ ಮಿಮಿಕ್ರಿನ ಸಿನಿಮಾ ಇಂಡಸ್ಟ್ರೀಲಿ ಗುರುತಿಸಿದ್ದೆ ಜಯ ಜಗದೀಶ್ ಅವರು. ಹಾಂ, ಬೆದರು ಬೊಂಬೆ ಸಿನಿಮಾದಲ್ಲಿ ಯಾರೋ ಒಬ್ಬರು ಮಿಮಿಕ್ರಿ ಮಾಡ್ತಾರೆ ಬೇಕು ಹಂಗೆ ಹಿಂಗೆ ಅಂತೇನೋ ಹೇಳ್ತಿರೋ, ಇವ್ರು ಮಾಡ್ತಾರೆ ಅಂದರು. ಟಕ್ ಅಂತ ಹೇಳಿ ಮಾಡಿರಿ ಅಂದರು. ಮಾಡಿದ ತಕ್ಷಣ, ಏ ನಮ್ಮ ಕ್ಲಬ್ಬಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಂತೇಳಿ ಅವಾಗ ರೆಕಗ್ನೈಸ್ ರೀ ಭಾರ್ಗವ ಎಲ್ಲ ಕರೆದ್ಬಿಟ್ಟು ಎಲ್ಲ ಹೇಳ್ದವ್ರು ಅವರು ಬೆದರು ಬೊಂಬೆ ಸಿನಿಮಾ. ಸೊ ಅಂತ ಜಯ ಜಗದೀಶು ನಾನಂದೆ, ಸರ್ ನೀವು ಹೊರಟ್ಬಿಡಿ ಸರ್ ನಾನು ಬರ್ತೀನಿ, ಅಂಬರೀಷ್ ಹೇಳೋರೆ ನೀನು ಕರ್ಕೊಂಡು ಹೋಗ್ಬೇಕಂತೆ. ಸರಿ ಸರ್ ನೀವು ಮುಂದೆ ಹೊರಡಿ ನಾನು ಬರ್ತೀನಿ, ಎಲ್ಲರೂ ತಿನ್ನಿಸ್ಬಿಡೋಣ ಅಂತ ನಾನು, ಯಾಕಂದ್ರೆ ಮೊಬೈಲ್ಗೆ ಬೈಲಿಲ್ಲ ನಾವು ಸಿಗೋದೇ ಇಲ್ಲ. ಆಮೇಲೆ ನಿನ್ನ ಸ್ಕೂಟ್ರಲ್ಲೇ ಬರ್ತಾ ಇದ್ದೀನಿ ನಡೆಯೋದು. ಸರ್ ಜಯ ಜಗದೀಶು ಹೀರೋ ನನ್ನ ಬಜಾಜ್ 150 ಸ್ಕೂಟ್ರಲ್ಲಿ ಕಂಠೀರವ ಸ್ಟುಡಿಯೋಸಿಂದ ವುಡ್ಲ್ಯಾಂಡ್ಸ್ ಹೋಟೆಲ್ವರೆಗೂ ಹೋಗ್ತಾ ಇದ್ದೀವಿ ಸರ್, ಚೌಡೆಯ ಮೇಲ್ಗಡೆ ಬ್ರಿಡ್ಜಲ್ಲಿ ಬರ್ತಾ ಇದ್ದೀನಿ. ಏನೇ ಇದು, ಅವರೆಲ್ಲ ಅಂತ ಹೋಗೋರು, ನಾನು ಇಲ್ಲಂಗೋಲಿ ವಾಡಿಯ ಸ್ಪೀಡು. ಸರ್ ಕಟ್ಟೆ ಆಗಲಿಲ್ಲ ಸರ್ ಗಾಡಿ, ಗುದ್ದಿದ್ರೆ ಚೌಡೆಯ ಮೇಲ್ಗಡೆ ನಾವು ಬೀಳ್ತಾ ಇದ್ವಿ ಇಬ್ರು ಅಂತ ಕಟ್ ಮಾಡ್ಕೊಂಡು ಹೆಂಗೋ ಕಟ್ಟಾಯ್ತು. ಸದ್ಯ ಹೋಗ್ಬಿಟ್ರೆ ಬರೇ ಒಳಕೂರಿಸಿದ್ರು ಸರ್. ಅರೇಂಜ್ಮೆಂಟ್ಸ್ ಅಂಬರೀಷ್ ಅವ್ರದ್ದು ನೀವು ಸಿನಿಮಾ ನೋಡಿದ್ರೆ, ಡೈಲಾಗ್ ನೋಡಿದ್ರೆ, ಬೈಯೋದು ನೋಡಿದ್ದೀರಾ, ರಫಾಗಿ ಮಾತಾಡೋದು ನೋಡಿದ್ರೆ, ಎಲ್ಲ ನೋಡಿದ್ದೀರಾ. ಬಟ್
ಅರೇಂಜ್ಮೆಂಟ್ಸ್ ಏನು ಅಂತ, ಈವೆಂಟ್ ಮ್ಯಾನೇಜ್ಮೆಂಟ್ ಏನು ಅಂತ. ಆ ಕಾಲದಲ್ಲಿ ಅವ್ರು ಇನ್ನೂ ಮದುವೆ ಆಗಿಲ್ಲ, ಆಗ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಇದ್ದಿದ್ದು. ಆ ಟೈಮಿನ ಕತೆ ಹೇಳ್ತಾ ಇದ್ದೀನಿ ನಾನು. ಫಸ್ಟ್ ಮ್ಯೂಸಿಕಲ್ ನೈಟ್ ಅಷ್ಟು ದೊಡ್ಡದು ನಾನೇ ನೋಡಿರೋದು ಆವತ್ತು. ನಿಮಗೆ 84-85 ಕಾಲ ಟೈಮ್ ಹೇಳ್ತಾ ಇದ್ದೀನಿ ನಾನು. ಸರಿ, ಹೋದ್ರೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಏನು ಕಾರ್ಗಳು ನಿಂತಿದೆ, ಅದು ನಿಂತಿದೆ, ಜನ ನಿಂತವ್ರು, ಎಲ್ಲ ನಿಂತವ್ರು, ಏನೇ ಇವತ್ತೇನೋ ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇದ್ದಂಗೆ ಇದೆ ಅಲ್ಲಿ. ಇಡೀ ವುಡ್ಲ್ಯಾಂಡ್ಸ್ ಹೋಟ್ಲ್ ಇದೆಯಲ್ಲ ಅದು, ಅಲ್ಲಿ ಅವ್ರ ರೂಮು. ಬೇರೆ ಬಂದು ಕೂತ್ಕೊಂಡ್ರು, ಅದು ಅಲ್ಲೋ ಆಯ್ತಾ, ಇದು ಇಲ್ಲೋ ಆಯ್ತಾ, ಎಲ್ಲ ಫೋನಲ್ಲಿ ವಾಕಿ ಟಾಕಿ ಎಲ್ಲ ಇಟ್ಕೊಂಡು ಮಾತಾಡ್ತಾರೆ. ಆ ಕಾಲಕ್ಕೆ ಮೊಬೈಲ್ ಗಿಬೈಲ್ ಇಲ್ವಲ್ಲ, ಯಾವ ವಾಕಿ ಟಾಕಿನೂ ದೇವ್ರಿಗೆ ಗೊತ್ತಿ, ಅದು ಫಾರಿನ್ ಅಂತ ತರಿಸಿದ್ದಿರ್ಬೇಕು. ಸರಿ, ಆಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಕಾರು ಸರ್, ಇಲ್ಲಿಂದ ಮಂಡ್ಯಾಗೆ ಹೋಗೋಕ್ಕೆ. ನನಗೂ ಹೇಮಾ ಚೌಧರಿಗೂ ಒಂದು ಕಾರು, ನಂಗೆ ಚೆನ್ನಾಗಿ ನೆನಪಿದೆ. ಹೇಮಾ ಚೌಧರಿ ಜೊತೆ ಎಲ್ಲರದು ಕಾರುಗಳು. ಯಾರು ಆರ್ಟಿಸ್ಟು, ರಾಜ್ಕುಮಾರ್ ಅವರು ಏನೋ ಕಾರಣದ ಮೆಡ್ರಾಸಲ್ಲಿದ್ದರೂ ಬರೋಕ್ಕಾಗಿಲ್ಲ, ಚಿನ್ನೇಗೌಡರು ಬಂದವರು ಅವತ್ತು. ವಿಷ್ಣುವರ್ಧನ್ನು, ಅಂಬರೀಷು, ಜೈ ಜಗದೀಶು, ಗೀತಾ, ಅಂಬಿಕಾ, ಲಕ್ಷ್ಮಿ, ನೀವು ಯಾವ ಆ್ಯಕ್ಟ್ರ್ ಕೇಳಿ, ಕನ್ನಡ ಇಂಡಸ್ಟ್ರಿ ಇದ್ದಾರೆ ಮಂಡ್ಯದಲ್ಲಿ. ಮಂಡ್ಯದು ಸ್ಟೇಡಿಯಂ ಇನಾಗ್ರೇಷನ್ ಫ್ರೀ ಪ್ರೋಗ್ರಾಮ್ ಮಾಡಿರೋ ಎಲ್ಲ ಅಂಬರೀಷ್ ಅರೇಂಜ್ಮೆಂಟ್ಸ್. ಹೋಯ್ತು ಸರ್ ಕಾರು ಬಂತು ಬಂತು, ಇಡೀ ಮಂಡ್ಯ ಸ್ಟೇಡಿಯಂ ಥರ ಆಗಿಬಿಟ್ಟಿದೆ ಅಷ್ಟು ಜನ. ಕಲಾಮಾಧ್ಯಮ ನೋಡಿ ಮುಂದಿನ ಪೀಳಿಗೆಯವ್ರನ್ನ ತೋರಿಸಿ, ಕಲಾವಿದರ ನೋವುಗಳು, ನಡೆದು ಬಂದ ದಾರಿ ಎಲ್ಲ ಅವ್ರಿಗೆ ಕೇಳಿಸಿದ್ರೆ ಅವ್ರಿಗೆ ಬದುಕೋಕ್ಕೆ ಬಹಳ ಸುಲಭವಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಇವರು ಅವ್ರು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೂ ಬರಲಿ. ನಾನೇನು ಮಾಡಿದ್ದೀನಿ, ಸ್ಟೇಜ್ ಅಡಿಯಿಂದ ಹಿಂಗೆ ಹೋಗ್ಬಿಟ್ಟು ನಿಂತಿದ್ದೀನಿ ಕಂಬಗಳ ಮಧ್ಯೆ, ಎಲ್ಲರೂ ಓಸ್ಕೊಂಡಿರೋಣ ಅಂತ. ಮಳೆ ಬೇರೆ, ಅಲ್ಲಿಂದ ಒಬ್ಬ ಹೊಡ್ಕೊಂಬಂದ ಪೊಲೀಸ್ನವನು, ಇದು ನನಗೂ ಬೀಳ್ತದೆ ಹೇಳ್ತು ಅಂತ ಓಡಿ ಬಂದೆ ಮೆಟ್ಲ ಹತ್ರ. ನೀನು ಯಾಕೆ ಅಲ್ವೋ ಅದೇ, ನೀನು ಬರ ಇಲ್ಲಿ, ತಿರ್ಗಾ ಅಂಬರೀಷ್ ಅಲ್ಲ, ಲೈಫಲ್ಲಿ ಮರೆಯೋಕ್ಕಾಗಲ್ಲ ಈ ಘಟನೆ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.